ಶ್ರೀಮತೇ ವರಾಹ ಮಹಾದೇಶಿಕಾಯ ನಮಃ ಶ್ರೀಮತೇ ನಿಗಮಾಂತ ಮಹಾದೇಶಿಕಾಯ ನಮಃ ಶ್ರೀಮತೇ ಭಗವತೇ ಭಾಷ್ಯಕಾರಾಯ ಮಹಾದೇಶಿಕಾಯ ನಮಃ ರಂಗನಾಥ ದಿವ್ಯ ಮಣಿಪಾದುಕಾಭ್ಯಂ ನಮಃ ಶ್ರೀಮಾನ್ ವೆಂಕಟ ಆಚಾರ್ಯ ಕವಿತಾರ್ಕಿಕ ಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ. ಇದು ತುಂಬ ಉತ್ತಮವಾದ ಶ್ಲೋಕ. ಸುಭಾಷಿತದಲ್ಲೇ ಒಂದೊಂದು ಶ್ಲೋಕನೂ ಒಂದೊಂದು ಅರ್ಥವನ್ನು ನಮಗೆ ತಿಳಿಸುತ್ತೆ. ಅದೇ ಥರ ಈ ಶ್ಲೋಕದಲ್ಲಿ ಬುದ್ಧಿವಂತ ಹಾಗೂ ಮೂರ್ಖನ ಬಗ್ಗೆ ಉದಾಹರಣೆ ಕೊಟ್ಟಿರುತ್ತಾರೆ. ಇಲ್ಲಿ ಬುದ್ಧಿವಂತ ಯಾವ ಥರ ಇರ್ತಾನೆ, ಮೂರ್ಖ ಯಾವ ಥರ ಇರ್ತಾನೆ ಅಂದರೆ ಅವರವರ ಸ್ವರೂಪವನ್ನು ಇಲ್ಲಿ ಈ ಶ್ಲೋಕದಲ್ಲಿ ತಿಳಿಯಬಹುದು. ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತಾಂ ವ್ಯಸನೇನ ಹಿ ಮೂರ್ಖಾಣಾಂ ನಿದ್ರಯಾ ಕಲಹೇನವ. ತಿರುಗ ಹೇಳುತ್ತೀರಿ. ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತಾಂ ವ್ಯಸನೇನ ಹಿ ಮೂರ್ಖಾಣಾಂ ನಿದ್ರಯಾ ಕಲಹೇನವ. ಈ ಎಲ್ಲರಿಗೂ ಅರ್ಥವಾಗಿರುತ್ತದೆ. ಈ ಶ್ಲೋಕದಲ್ಲಿ ಅಷ್ಟು ಸುಲಭವಾಗಿ ಸಂಸ್ಕೃತ ಇದೆ ಎಂದು ತಾವು ಅಷ್ಟು ಸುಲಭವಾಗಿ ಸಂಸ್ಕೃತ ನಮಗೆ ಜ್ಞಾನವನ್ನು ಕೊಡುತ್ತೆ ಎನ್ನುವಕ್ಕೆ ಈ ಶ್ಲೋಕದಲ್ಲಿ ನಮಗೆ ತಿಳಿಯಬಹುದು. ಕಾವ್ಯ ಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತಾಂ, ಇದು ಪೂರ್ವಾಂಕವಾದ ಶ್ಲೋಕದ ಒಂದು ಭಾಗ. ಅದರಲ್ಲಿ ಕಾವ್ಯಶಾಸ್ತ್ರ ವಿನೋದೇನ ಅಂದರೆ ಬುದ್ಧಿವಂತ ಏನು ಮಾಡ್ತಾನೆ ಅಂದರೆ, ಓದಬೇಕು, ಏನಾದರೂ ಒಂದು ಜ್ಞಾನವನ್ನು ತಿಳಿಬೇಕು, ಜ್ಞಾನವನ್ನು ಸಂಪಾದನೆ ಮಾಡ್ಕೋಬೇಕು ಅನ್ನೋ ಉದ್ದೇಶ ಬುದ್ಧಿವಂತನಿಗೆ ಉಂಟು. ಅವನು ಏನು ಮಾಡ್ತಾನೆ ಅಂದರೆ, ಕಾವ್ಯ ಶಾಸ್ತ್ರ, ಕಾವ್ಯಗಳು ಅಂದರೆ ಸಂಸ್ಕೃತದಲ್ಲಿ ಕಾವ್ಯ ಅಂತ ಇರುತ್ತೆ. ಈಗ ಬಂದು ರಘುವೀರ ಗದ್ಯ ಆ ಥರ, ಆಮೇಲೆ ಕುಮಾರ ಸಂಭವ, ಆಮೇಲೆ ಐದು ಪಂಚಮಹಾಕಾವ್ಯಗಳು ಅಂತ ಉಂಟು. ಆ ರಘುವಂಶ ಅಂತ ಪಂಚಮಹಾಕಾವ್ಯಗಳನ್ನು ಕಾವ್ಯ ಅಂತ ಕರೀತಾರೆ. ಅದರಲ್ಲಿ ಕಾವ್ಯ ಅಂತ ಅಂದರೆ ಶ್ಲೋಕಗಳನ್ನು ತಿಳಿಯೋದಕ್ಕೆ ಕಾವ್ಯ ಅಂತ ಹೇಳಬಹುದು. ಕವಿ ನಿರ್ಮಿತವಾದ ಒಂದು ಶ್ಲೋಕಕ್ಕೆ ಕಾವ್ಯ ಅಂತ ಕರೀತಾರೆ. ಶಾಸ್ತ್ರ ಶಾಸನಾತ್ ಶಾಸ್ತ್ರಂ, ಶಾಸನಂ ಅಂದರೆ ಯಾರೋ ಒಬ್ಬರು ಅಂದರೆ ಮಹಾ ಋಷಿಗಳು ಮುನಿಗಳು ಅಂತ ಅರ್ಥ. ಆ ಋಷಿ ಮುನಿಗಳು ನಮಗೆ ತಿಳಿಯುವುದಕ್ಕೋಸ್ಕರ, ನಮಗೆ ಜ್ಞಾನವನ್ನು ಕೊಡುವುದಕ್ಕೋಸ್ಕರ ಒಂದು ಶಾಸ್ತ್ರ ಅಂತ ಮಾಡ್ತಾರೆ. ಅದರಲ್ಲಿ ಆರು ಶಾಸ್ತ್ರಗಳಿದೆ. ಇದನ್ನು ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೀನಿ, ಯಾಕಂದರೆ ಶಾಸ್ತ್ರದ ಬಗ್ಗೆ ಹೇಳ್ತಾ ಇದ್ದರೆ ಆಮೇಲೆ ಶ್ಲೋಕ ಬಿಟ್ಟು ಹೋಗ್ಬಿಡುತ್ತೆ ಅರ್ಥ. ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತ. ಈ ಬುದ್ಧಿವಂತ ಏನು ಮಾಡ್ತಾನೆ, ಒಳ್ಳೆ ಜ್ಞಾನವನ್ನು ಸತ್ಸಂಗದಲ್ಲಿ ಮಿಳಿತು ಆ ಜ್ಞಾನ ಸಂಪಾದನೆ ಮಾಡಬೇಕು ಅಂತ ತುಂಬ ಶ್ರಮಪಟ್ಟು, ಕಾಲ ಗಚ್ಚತಿ ಧೀಮತ. ಕಾಲ ಅಂದರೆ ಟೈಮ್ ಅಂತ ಅರ್ಥ, ಸಮಯ ಅಂತ ಅರ್ಥ. ಆ ಸಮಯವನ್ನು ಅವನು ಹಾಗೆ ಕಳೀತಾನೆ. ಯಾವ ಥರ ಜ್ಞಾನವನ್ನು ಸಂಪಾದನೆ ಮಾಡ್ತಾನೆ, ಭಗವತ್ ಕೈಂಕರ್ಯದಲ್ಲಿ ತೊಡಸ್ಕೊಳ್ತಾನೆ, ಧ್ಯಾನದಲ್ಲಿ ತೊಡಸ್ಕೊಳ್ತಾನೆ, ಕರ್ಮದಲ್ಲಿ ತೊಡಸ್ಕೊಳ್ತಾನೆ. ಆ ಥರ ಮಾಡೋನು ಬುದ್ಧಿವಂತ ಅಂತ ಅರ್ಥ. ವ್ಯಸನೇನ ಹಿ ಮೂರ್ಖಾಣ ನಿದ್ರಯಾ ಕಲಹೇದವ. ವ್ಯಸನೇನ ಹಿ ಮೂರ್ಖಾಣ, ವ್ಯಸನ ಅಂದರೆ ಏನು ಗೊತ್ತಾ ಅರ್ಥ, ಸೋಂಬೇರಿತನಕ್ಕೆ ವ್ಯಸನ ಅಂತ ಅರ್ಥ ಸಂಸ್ಕೃತದಲ್ಲಿ. ಯಾ ಇವತ್ತು ನಮಗೆ ಒಂದು ಅಧ್ಯಯನ ಮಾಡೋಣ ಅಂತ ಹೇಳಿದ್ರೆ ಇವತ್ತಾಗಲ್ಲ ನಾಳೆ ಮಾಡ್ಕೋಣ ಅಂತ, ನಾಳೆ 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 ಅಂತ ಹೇಳ್ತಾ ಅದಕ್ಕೆ ವ್ಯಸನ ಅಂತ ಹೇಳ್ತಾರೆ. ವ್ಯಸನೇನ ಹಿ ಮೂರ್ಖಾಣ, ಮೂರ್ಖ ಅಂದರೆ ಬುದ್ಮೂರ್ಖ ಅಂದರೆ ಮೂರ್ಖನೇ, ಯಾಕಂದರೆ ಸುಗ್ರಹೇ ಪೂಜ್ಯವಾನ್ ಮೂರ್ಖ ಅಂತ ಇನ್ನೊಂದು ಸುಭಾಷಿತ ಶ್ಲೋಕ ಇದೆ, ಅದು ಇನ್ನೊಂದು ದಿನ ನೋಡೋಣ. ಈ ಮೂರ್ಖನಿಗೆ ಸೋಂಬೇರಿತನೇ ಅವನಿಗೆ ಮೊದಲ ಮೂರ್ಖ ಆಗೋಕ್ಕೆ ಉದಾಹರಣೆ ಆಗುತ್ತೆ. ವ್ಯಸನೇನ ಹಿ ಮೂರ್ಖ ನಿದ್ರೆಯ ಕಲಹೇನವ. ಇನ್ನೊಂದು ಏನು ಮಾಡ್ತಾನೆ ಅಂದರೆ ಇವನು ಮೂರ್ಖ, ಒಂದು ನಿದ್ದೆ ಮಾಡ್ತಾನೆ, ಇನ್ನೊಂದು ಕಲಹ. ಕಲಹ ಅಂದರೆ ಏನು ಗೊತ್ತಾ, ಒಬ್ಬರಿಗೆ ಒಬ್ಬರು ಜಗಳವನ್ನು ತಂದಿಡುವುದಕ್ಕೆ ಕಲಹ ಅಂತ ಇರ್ತಾರೆ. ನಿದ್ರೆಯ ಕಲಹೇನವ, ಈ ಮೂರ್ಖರಿಗೆ ಕೆಲಸ ಉಂಟು. ಏನು ಕೆಲಸ ಅಂದರೆ,
ಅವನು ಬೇರೆಯವರಿಗೆ ಜಗಳ ತಂದಿಟ್ಟು ಇವನು ಮಜಾ ಮಾಡೋದು, ಅವನು ಆನಂದ ಪಡೋದಕ್ಕೆ ನಿದ್ರೆಯ ಕಲಹೇನವ ಅಂತ. ಆದ್ದರಿಂದ ನಾವೆಲ್ಲರೂ ಈ ಸುಭಾಷಿತದಲ್ಲಿ ಹೇಳಿದ ಹಾಗೆ ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತೆ ಧೀಮತ, ಈ ಎಲ್ಲರೂ ಧೀಮಂತರಾಗಿ ಭಗವತ್ ಕೈಕರ್ಯದಲ್ಲಿ ನಮ್ಮನ್ನು ತೊಡಿಸಿಕೊಂಡು ಹಾಗೆಯೇ ಜ್ಞಾನವನ್ನು ಸಂಪಾದನೆ ಮಾಡಿದಾಗ ಧೀಮತ ಅಂತ ಅರ್ಥ ಬರುತ್ತೆ. ನಾವು ವ್ಯಸನೇನ ಹಿ ಮೂರ್ಖಾಣ ನಿದ್ರೆಯ ಕಲಹೇನವ, ನಮ್ಮ ಸೋಂಬೇರಿತನವನ್ನು ಬಿಟ್ಟು ಹಾಗೆಯೇ ನಾವು ನಮ್ಮ ಮೋಕ್ಷ ಯಾವ ಥರ ಸಿಗುತ್ತೆ ಅನ್ನೋದಕ್ಕೆ ಆಚಾರ್ಯ ಪ್ರಪತ್ತಿಯನ್ನು ಮಾಡೋಣ ಅಂತ ಯೋಚನೆ ಮಾಡಬೇಕು ಬಿಟ್ಟರೆ ಬರೀ ವ್ಯಸನ ಕಲಹ ಮತ್ತು ನಿದ್ರೆಯ ಮಾಡ್ಕೊಂಡು ಹೋದರೆ ನಮಗದು ಪ್ರಾಪ್ತಿ ಆಗಲ್ಲ. ಯಾಕಂದರೆ ಈ ಸುಭಾಷಿತದ ಮೂಲಕವಾಗಿಯೇ ನಿಮಗೆ ಮೋಕ್ಷ ಅನ್ನೋದು ಯಾವ ಥರ ಸಿಗುತ್ತೆ ಅಂತ ವಿದುರ ನೀತಿ ಇತ್ಯಾದಿಗಳು ದೇಶಿಗಿನ ಸಂಪ್ರದಾಯ ಗ್ರಂಥದ ಮೂಲಕವಾಗಿ ತಿಳಿಸೋಣ. ಆದ್ದರಿಂದ ಎಲ್ಲರೂ ನಿದ್ರೆಯ ಕಲಹೇನವ ಇಲ್ಲದೇನೆ ಮೂರ್ಖರಾಗಿಲ್ಲದೇನೆ ನಾವೆಲ್ಲರೂ ಎಚ್ಚೆತ್ತುಕೊಂಡು ಭಗವತ್ ಕೈಂಕರ್ಯವನ್ನು ತೊಡಿಸಿಕೊಂಡು ಕಾವ್ಯಶಾಸ್ತ್ರವನ್ನು ಅಧ್ಯಯನ ಮಾಡೋಣ ಅಂತ ಅರ್ಥ. ಕವಿತಾರ್ಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೇ ವೆಂಕಟೇಶಾಯ ವೇದಾಂತ ಗುರವೇ ನಮಃ.